subscribe to our channel and press the bell button for latest educational videos. Ella spardharthigalige namaskara. Vidyarthigale classic education YouTube channel ge tammagellarigu swagata suswagata. Nanu nimma mitra Vijayendra Mahishi, engineer by education and teacher by profession. Classic samsthayalli halavaru varshagalinda ವ್ಯಕ್ತಿತ್ವ ಬೆಳವಣಿಗೆ, ಭಾಷಾಂತರ, ಸಂಕ್ಷಿಪ್ತ ಬರಹ, ಸ್ಪೋಕನ್ ಇಂಗ್ಲೀಷ್ ಮತ್ತು ಸಂದರ್ಶನದ ಕೌಶಲ್ಯಗಳನ್ನ ಪಾಠ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ಬಹಳ ಮಹತ್ವದ ವಿಷಯ, PSI ಫಸ್ಟ್ ಪೇಪರ್ಗೆ ಬರುವಂತಹ ಭಾಷಾಂತರದಲ್ಲಿ ಪದ ಸಂಪತ್ತಿನ ಪಾತ್ರ ಬಹಳ ಮಹತ್ವವಾದದ್ದು. ನಾವು ಬೋಧನೆ ಮಾಡಬೇಕಾದ್ರೆ ಹೇಳ್ತಾ ಇರ್ತೀವಿ, ಭಾಷಾಂತರಕ್ಕೆ ಎರಡು ಮುಖಗಳು, ಒಂದು ಪದ ಸಂಪತ್ತು, ಇನ್ನೊಂದು ವ್ಯಾಕರಣ. ಇವು ಎರಡೂ ಸಂಗಮವಾದಾಗ ನಾವು ಒಂದು ಒಳ್ಳೆಯ ಭಾಷಾಂತರವನ್ನು ಮಾಡಬಹುದು. ಗ್ರಾಮರನ್ನು ಅಂದರೆ ಅದು ಬೇಕಾಗುವ ವ್ಯಾಕರಣವನ್ನು ಹಿಂದಿನ ಕ್ಲಾಸ್ಗಳಲ್ಲಿ ಸಾಕಷ್ಟು ಪಾಠ ಮಾಡಿದ್ದೀವಿ. ಪದ ಸಂಪತ್ತು ಇದು ಬಹಳ ವ್ಯಾಪಕವಾದದ್ದು, ಬಹಳ ವಿಶಾಲವಾದದ್ದು, ಎಷ್ಟು ಓದಿದ್ರೂ ಕಡಿಮೆಯೇ ಅಂತ ಅನಿಸುವಂಥದ್ದು. ಆದರೂ ಸಹಿತ ನಮ್ಮ ಕಡೆಯಿಂದ ಬರುವ ಪರೀಕ್ಷೆಗಳಲ್ಲಿ ಉಪಯೋಗ ಆಗುವಂಥ ಕೆಲವು ಪದ ಸಂಪತ್ತನ್ನು ನಿಮಗೆ ಇವತ್ತು ಹೇಳ್ತಾ ಇದ್ದೀವಿ. ಆವಾಗ ನೀವು ಅದನ್ನು ಬರ್ಕೊಂಡು ಮೇಲಿಂದ ಮೇಲೆ ಮೆಮರಿ ಮಾಡಿ, ಮೇಲಿಂದ ಮೇಲೆ ಅದನ್ನು ರಿವೈಸ್ ಮಾಡಿ, ಸಾಧ್ಯವಾದಷ್ಟು ಮಟ್ಟಿಗೆ ಮುಂಬರುವ ಎಕ್ಸಾಮ್ದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸನ್ನು, ಒಳ್ಳೆಯ ಪರೀಕ್ಷೆಯನ್ನು ನೀವು ಬರೀರಿ ಎಂಬ ಉದ್ದೇಶದಿಂದ ಬರೀ ಪದ ಸಂಪತ್ತನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾಡಿ ಅಂತ ಹೇಳುವುದರ ಜೊತೆಗೆ ಈ ಹಿಂದೆ ಸಾಕಷ್ಟು ನಿಮಗೆ ಅದರ ಮೂಲಗಳನ್ನು ಹೇಳಿದ್ದೀವಿ. ಇವತ್ತು ಪ್ರಾಕ್ಟಿಕಲಿ ಓಕೆ ವಾಸ್ತವಿಕವಾಗಿ ನಿಮಗೆ ಕೆಲವೊಂದು ಪದ ಸಂಪತ್ತನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪದ ಸಂಪತ್ತು ಸಹಿತ ಬೇರೆ 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 ಕ್ಷೇತ್ರಗಳಿಗೆ ಅನ್ವಯ ಆಗುವಂಥದ್ದು ಯಾವುದಕ್ಕೂ. ಸೊ ಬರುವ ಕೆಲ ದಿನಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆದಷ್ಟು ಹೆಚ್ಚು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅವನ್ನು ಕವರ್ ಮಾಡಿ ನಿಮಗೆ ಆದಷ್ಟು ಒಳ್ಳೆಯ ತರಹದ ಹೆಚ್ಚಿಗೆ ಸಂಖ್ಯೆಯ ಪದ ಸಂಪತ್ತನ್ನು ಕೊಡ್ತಾ ಇರ್ತೀವಿ. ಇದರ ಜೊತೆಗೆ ಮತ್ತು ನೀವು ಸಹಿತ ಬೇರೆ ಬೇರೆ ಮೂಲಗಳಿಂದ, ಡಿಕ್ಷನರಿಗಳಿಂದ, ಮ್ಯಾಗ್ಝಿನ್ಗಳಿಂದ, ನ್ಯೂಸ್ ಪೇಪರ್ಗಳಿಂದ, ಆಬ್ಸರ್ವೇಷನ್ಗಳಿಂದ ನಿಮ್ಮ ಪದ ಸಂಪತ್ತನ್ನು ಜಾಸ್ತಿ ಮಾಡ್ತಾ ಇರಿ ಅಂತ ಹೇಳ್ತಾ ಕೆಲವೊಂದು ಪದ ಸಂಪತ್ತನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ನಂಬರ್ ಒನ್, ಅಶುವರ್ಡ್ಲಿ. ಇದು ಒಂದು IAS ಮುಖ್ಯ ಪರೀಕ್ಷೆಯಲ್ಲಿ ಕೇಳಿದಂಥ ಭಾಷಾಂತರದ ಒಂದು ಪ್ಯಾರಾಗ್ರಾಫಲ್ಲಿ ಬಂದ ಪದ. ಇನ್ನು ಇನ್ನೊಂದು ಬಹಳ ವಿಷಯ, ಮಹತ್ವದ ವಿಷಯ ತಿಳ್ಕೊಳ್ಳೋಣ ಸ್ನೇಹಿತರೆ. ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಸಾಂದರ್ಭಿಕವಾಗಿ ಅರ್ಥವನ್ನು ಮಾಡಿಕೊಳ್ಳುವಂಥದ್ದು. ಈ ಹಿಂದೆ ಇದರ ಬಗ್ಗೆ ಹೋಮೋಫೋನ್ಸ್ ಮತ್ತು ಹೋಮೋನಿಮ್ಸಲ್ಲಿ ಹೇಳಿದ್ದೀನಿ. ಹೀಗಾಗಿ ಇದಕ್ಕೆ ಇದೇ ಅರ್ಥ ಅಂತ ಅಲ್ಲ, ಕೆಲವೊಂದು ಅರ್ಥಗಳನ್ನ ಕೊಡ್ತಾ ಇದ್ದೀವಿ. ಯಾವುದಕ್ಕೂ ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಮತ್ತು ಸಾಕಷ್ಟು ಅರ್ಥಗಳು ಇರ್ತವೆ. ನಾನು ಸಹಿತ ಕೆಲ ಸಂದರ್ಭದಲ್ಲಿ ಡಿಕ್ಷ್ನರಿಗಳನ್ನು, ಶಬ್ದಕೋಶಗಳನ್ನು, ನಿಘಂಟುಗಳನ್ನೇ ಓದಿ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಆ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಅಶುವರ್ಡ್ಲಿ ಅಂತಂದರೆ ಇಂಗ್ಲೀಷ್ನಲ್ಲೇ ಹೇಳಬೇಕಂದ್ರೆ ಮೋಸ್ಟ್ ಸರ್ಟನ್ಲಿ, ಶುವರ್ಲಿ. ಕನ್ನಡದಲ್ಲಿ ಸ್ನೇಹಿತರೆ, ವಿಶ್ವಾಸದಿಂದ, ಖಚಿತತೆಯಿಂದ, ಖಂಡಿತವಾಗಿ, ನಿಶ್ಚಯವಾಗಿ, ಖಾತ್ರಿಯಾಗಿ, ದೃಢವಾಗಿ. ನೋಡಿ, ಈ ಒಂದು ಪದಕ್ಕೆ ಇಲ್ಲಿ ನಿಮಗೆ ಹೇಳಿರೋದು ಆರು ಪದಗಳು. ಇನ್ನೂ ಕೆಲವೊಂದು ಪದಗಳು ಇರಬಹುದು, ಆದರೆ ಆ ಸಂದರ್ಭಕ್ಕೆ ಹೋಲುವಂತಹ ಪದವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಹೀಗಾಗಿ ಮೊದಲ ಎಕ್ಸಾಂಪಲ್ ಈ ರೀತಿ ಹೇಳಿದ್ದೀನಿ, ನೆಕ್ಸ್ಟ್ ಎಕ್ಸಾಂಪಲನ್ನು ಸ್ವಲ್ಪ ವೇಗವಾಗಿ ಆ ಪದಕ್ಕೆ ಬರುವ ಅರ್ಥಗಳನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಅದರ ಅರ್ಥವನ್ನು ಮಾಡ್ಕೋತಾ ಇರಿ. ಸ್ಟೇಟಸ್ ಅಂತಂದರೆ ಅಗೇನ್ ಕಾರಣ ಇಂಗ್ಲೀಷಲ್ಲೇ ಹೇಳಬೇಕಂದರೆ ಗ್ರೇಡ್, ಕ್ಲಾಸ್, ರ್ಯಾಂಕ್, ಪೊಸಿಷನ್ ಅಥವಾ ಪ್ರೆಸ್ಟೀಜ್ ಅಂತ ಹೇಳ್ಬೋದು. ನೋಡಿ, ಈ ವರ್ಡೆಲ್ಲ ನಾವು ಯೂಸ್ ಮಾಡ್ತೀವಿ, ಆದರೆ ಅವುಗಳ ಕನ್ನಡ ಅರ್ಥವು ಎಕ್ಸಾಂಪಲಿ ಬಂದಾಗ ನಮ್ಮ ಟ್ರಾನ್ಸ್ಲೇಷನ್ ಬಹಳ ಚೊಕ್ಕಾಗಿ ಆಗುತ್ತದೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಅಂಕಗಳನ್ನ ಆಕರ್ಷಣೆ ಮಾಡುವಂಥದ್ದು. ಸ್ನೇಹಿತರೆ, ಇದಕ್ಕೆ ಕನ್ನಡದಲ್ಲಿ ಸ್ಥಿತಿ, ಅಂತಸ್ತು, ಸಾಮಾಜಿಕ ಸ್ಥಾನಮಾನ ಅಥವಾ ದರ್ಜೆ ಅಥವಾ ನೆಲೆ ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಸ್ಟೇಟಸ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಸ್ನೇಹಿತರೆ, ಇಂಪ್ಲಾಯ್, ಸಿಗ್ನಿಫೈ, ಮೀನ್. ಓಕೆ, ಇಂಪ್ಲಾಯ್ ಅಂದರೆ ಸೂಚಿಸು ಅಥವಾ ವ್ಯಕ್ತಗೊಳಿಸು, ಅದಾದಮೇಲೆ ಅರ್ಥ ಕೊಡು, ತೋರಿಸು, ಧ್ವನಿ ಕೊಡು ಅಂತ. ಇನ್ನು ಇದು ಇಂಪ್ಲಾಯ್ ಮತ್ತು ಸಿಗ್ನಿಫೈ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಹೀ ಶಿ ಇಟ್ ಯೂಸ್ ಮಾಡಿದಾಗ ಇಂಪ್ಲಾಯ್ಸ್ ಆಗತ್ತೆ, ವಾಯ್ ಹೋಗಿ IES ಬರುತ್ತೆ. ಇಲ್ಲೂ ಸಹಿತ ವಾಯ್ ಹೋಗಿ IES ಬರುವಂಥದ್ದು ಅಂದರೆ ಇಂಪ್ಲಾಯ್ಸ್ ಅಥವಾ ಸಿಗ್ನಿಫೈಸ್. ಒಂದು
ವಸ್ತು ಅದನ್ನು ಸೂಚಿಸುತ್ತದೆ ಅಂತ ಹೇಳಬೇಕಾದ್ರೆ ಇಂಪ್ಲಾಯೀಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇವೆಲ್ಲ ವ್ಯಾಕರಣದ ಅಂಶಗಳು. ನಿಮ್ಗೆ ಗೊತ್ತಾದಾಗ ಭಾಷಾಂತರವನ್ನು ಅತಿ ಸರಳವಾಗಿ ವ್ಯವಸ್ಥಿತ ರೀತಿಯಲ್ಲಿ ವೃತ್ತಿಪರ ರೀತಿಯಲ್ಲಿ ನಾವು ಮಾಡಬಹುದು. ಓಕೆ, ಅದನ್ನು ಆವಾಗವಾಗ ಸಾಂದರ್ಭಿಕವಾಗಿ ನಿಮಗೆ ಹೇಳ್ತಾ ಇರ್ತೀನಿ. ಇನ್ನು ಡಿಸ್ಕಾರ್ಡ್, ಡಿಡಕ್ಟ್ ಅಥವಾ ಫ್ಲಿಂಗ್ ಅಂದರೆ ತ್ಯಜಿಸು ಅಥವಾ ಎಸೆದು ಬಿಡು ಅಂತ ಅರ್ಥ ಕೊಡುವಂಥದ್ದು. ನ್ಯಾರೋನೆಸ್ ಆಫ್ ಔಟ್ಲುಕ್ ಅಂದರೆ ಮೇಲ್ನೋಟದ ಅಥವಾ ಬಾಹ್ಯ ದೃಶ್ಯದ ಸಂಕುಚಿತೆ, ಕಿರಿದಾಗುವಿಕೆ ಅಥವಾ ಕಡಿಮೆ ದೃಷ್ಟಿಯಿಂದ ನೋಡುವಂಥದ್ದು ಅರ್ಥ. ಓಕೆ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪಕ್ಷಿಗಳನ್ನ ಕೇಳ್ಬೋದು. ಅದೇ ಕೇಳ್ತಾರೆ, ಇದೇ ಕೇಳ್ತಾರೆ ಅಂತ ನಮಗೆ ಊಹಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಎಲ್ಲ ಕ್ಷೇತ್ರಗಳ ಪದ ಸಂಪತ್ತನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಹಾಗೆ. ನಾವು ಊಹಿಸಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಂಭವನೀಯತೆಗಳು ಯಾವುದಕ್ಕೂ. ನಾನು ಕೆಲವೊಂದು ಹಿಂದೆ ಕೇಳಿರಾರದ ಅಂದರೆ ಮುಂದೆ ಕೇಳಬಹುದಾದ ಕೆಲವೊಂದು ಕ್ಷೇತ್ರಗಳನ್ನ ಆಯ್ದುಕೊಂಡಿದ್ದೀನಿ. ಪಕ್ಷಿಗಳ ಬಗ್ಗೆ ನಾಳೆ ಕೇಳ್ಬೋದು. ಫಾರ್ ಮೈನಾ ಅಂತ ಇರುವ ಪಕ್ಷಿಗೆ ಕನ್ನಡದಲ್ಲಿ ಗೊರವಂಕ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾಳೆ ಕೇಳ್ಬೋದು, ಗೊರವಂಕ ಹಾರುತ್ತಿತ್ತು ನಾನು ನೋಡಿದೆ ಇಂಥ ಒಂದು ವಾಕ್ಯ ಇದ್ದಾಗ, ಸೊ ಮೈನಾ ವಾಸ್ ಫ್ಲೈಯಿಂಗ್ ಆ್ಯಂಡ್ ಐ ಸಾ ಇಟ್ ಅಂತ ಹೇಳ್ಬೋದು. ಸೊ ಒಂದು ಪಕ್ಷಿ ಬಂತಂದರೆ ನೀವೇನು ಮಾಡಬೇಕು ಅಂದರೆ ಬೇರೆ ಪಕ್ಷಿಗಳ ಹೆಸರನ್ನು ಬರೆದಿಟ್ಟುಕೊಂಡು ಅದನ್ನು ಮೆಮೊರಿ ಮಾಡೋದು ಒಳ್ಳೆಯದು. ಈಗಲ್ ಅಂದರೆ ಗರುಡ ಪಕ್ಷಿ ಅಥವಾ ಹದ್ದು. ನೈಟಿಂಗೇಲ್, ಬಹುಜನಕ್ಕೆ ಗೊತ್ತಾಗುತ್ತೆ ಅದನ್ನು ನೈಟಿಂಗೇಲ್ ಅಂತಲೇ ಕನ್ನಡದಲ್ಲಿ ಕೆಲವು ಬರೆದುಂಟು. ಆದರೆ ಕನ್ನಡದಲ್ಲಿ ನಾಳೆ ಬುಲ್ಬುಲ್ ಪಕ್ಷಿ ಅಥವಾ ವಕ್ಕರ ಅಂತ ಕೇಳಿದರೆ ಇಂಗ್ಲೀಷಲ್ಲಿ ನೈಟಿಂಗೇಲ್ ಅಂತ ಬರೀಲಿಕ್ಕೆ ಈಸಿ ಆಗುತ್ತೆ. ಹೀಗಾಗಿ ಎರಡು ಅರ್ಥಗಳನ್ನ ಅರ್ಥ ಮಾಡ್ಕೊತಾ ಹೋಗಿ ಸ್ನೇಹಿತರೆ. ವುಡ್ ಪೆಕರ್ ಅಂದರೆ ಮರುಕುಟ್ಟುಗ. ಕಾಕ್ ಅಂದರೆ ಹುಂಜ ಅಥವಾ ಒಮ್ಮೆ ಹುಂಜಿ ಅಂತಲೂ ಹೇಳ್ತೀವಿ. ಫೀಸಂಟ್ ಕ್ರೌ ರತ್ನ ಪಕ್ಷಿ, ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಸಾಂಬಾರ್ ಕಾಗೆ ಅಂತ ಹೇಳ್ತಾರೆ. ಯುಗಾದಿ ದಿವಸ ಈ ಪಕ್ಷಿಯನ್ನು ನೋಡಿದರೆ ಬಹಳ ಅದೃಷ್ಟ, ಇಡೀ ವರ್ಷ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ. ಓಕೆ, ಅದಕ್ಕೆ ಕ್ರೌ ಫೀಸಂಟ್ ಕ್ರೌ ಅಥವಾ ಕ್ರೌ ಫೀಸಂಟ್ ಅಥವಾ ಇವನ್ ಗ್ರೇಟರ್ ಕೂಕಲ್ ಅಂತಲೂ ಹೇಳ್ತೀವಿ. ರತ್ನ ಪಕ್ಷಿ, ರೈಟ್. ಅದಾದ ಮೇಲೆ ಮೈ ಡಿಯರ್ ಫ್ರೆಂಡ್ಸ್, ಹೆಣ್ ಅಥವಾ ಚಿಕನ್ಗೆ ಕೋಳಿ ಅಂತ ಹೇಳುವಂಥದ್ದು. ಓಲ್ ಗೂಬೆ. ಪ್ಯಾರಟ್ ಗಿಳಿ ಅಥವಾ ಗಿಣಿ. ಕುಕು ಅಂದರೆ ಕೋಗಿಲೆ. ಎಗ್ರೆಟ್ಸ್ ಅಂದರೆ ಬೆಳ್ಳಕ್ಕಿಗಳು. ಓಕೆ, ಸಾಯಂಕಾಲ ವೇಳೆಗೆ ಹಾರು ಹೋಗ್ತಾ ಇರ್ತವೆ. ಡಕ್ ಅಂದರೆ ಬಾತುಕೋಳಿ. ಸ್ವ್ಯಾನ್ ಹಂಸ ಪಕ್ಷಿ. ಓಕೆ, ಫಾರ್ ಇದನ್ನು ನಾನು ಭಾಳ ಕ್ಲಾಸ್ರೂಮ್ದಲ್ಲಿ ಎಕ್ಸಾಂಪಲ್ ತಗೋತಾ ಇರ್ತೀನಿ. ಹಂಸ ಪಕ್ಷಿ ಹಾರಿದೆ, ಇದನ್ನು ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳಿದಾಗ ಹಂಸ ಪಕ್ಷಿಗೆ ಸ್ವ್ಯಾನ್ ಹಾರಿದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್. ಹೀಗಾಗಿ ವಿ ಕ್ಯಾನ್ ಟೆಲ್ ಸ್ವ್ಯಾನ್ ಹ್ಯಾಸ್ ಫ್ಲೋನ್. ಓಕೆ, ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೊಕ್ಯಾಬ್ಲರಿ ಇನ್ ಟ್ರಾನ್ಸ್ಲೇಷನ್, ಮೈ ಡಿಯರ್ ಫ್ರೆಂಡ್ಸ್. ಬ್ಯಾಟ್ ಬಾವಲಿ, ಇನ್ನೊಂದು ಕ್ರಿಕೆಟ್ ಬ್ಯಾಟ್ ಅಂತೂ ಆಗುತ್ತೆ ಸ್ನೇಹಿತರೆ. ವಲ್ಚರ್ ರಣಹದ್ದು. ಓಕೆ, ಸೊ ಅದಕ್ಕೆ ಹೇಳಿದ್ದೀನಿ ಒಂದೇ ಪದಕ್ಕೆ ಹಲವಾರು ಅರ್ಥ ಇರ್ಬೋದು. ಓಕೆ, ಸಾಂದರ್ಭಿಕವಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಪಿಕಾಕ್ ಅಂದರೆ ನವಿಲು. ಪೀಜನ್ ಅಂದರೆ ಪಾರಿವಾಳ. ಸ್ಪ್ಯಾರೋ ಅಂದರೆ ಗುಬ್ಬಚ್ಚಿ. ಸ್ಟಾರ್ಕ್ ಅಂದರೆ ಕೊಕ್ಕರೆ. ಓಕೆ, ದೀಸ್ ಆರ್ ದ ಸಮ್ ಲಿಸ್ಟ್ ಆಫ್ ಪಾರ್ಷಿಯಲ್ ಲಿಸ್ಟ್ ಆಫ್ ಸಮ್ ಬರ್ಡ್ಸ್. ಆಸ್ಟ್ರಿಚ್ ಅಂದರೆ ಉಷ್ಟ್ರ ಪಕ್ಷಿ ಅಂತ ಹೇಳ್ತೀವಿ. ಬ್ಯಾಬ್ಲರ್ ಬರ್ಡ್ ಅಂದರೆ ಹರಟೆ ಮಲ್ಲ. ಗೋಲ್ಡನ್ ಫ್ರಂಟೆಡ್ ಅಂದರೆ ಎಲೆ ಹಕ್ಕಿ, ಇದಕ್ಕೆ ಇನ್ನೊಂದು ಹೆಸರು ಲೀಫ್ ಬರ್ಡ್ ಅಂತಲೂ ಹೇಳ್ತೀವಿ. ಅದಾದಮೇಲೆ ಹೆರಾನ್ ಅಂದರೆ ಬರ ಪಕ್ಷಿ. ನೋಡಿ, ಕೆಲವೊಂದು ನಾವು ಇಲ್ಲಿವರೆಗೆ ಕೇಳಿರೋದಿಲ್ಲ, ಅದಕ್ಕೆ ಒಂದು ಎರಡಾದರೂ ಇಂಥ ಪದವನ್ನು ನೆನಪಿಟ್ಟುಕೊಂಡ್ರೆ ಎಕ್ಸಾಮ್ನಲ್ಲಿ ಉಪಯೋಗ ಆಗಬಹುದು ಎಂಬ ಒಂದು ನಮ್ಮ ಅನಿಸಿಕೆ ಸ್ನೇಹಿತರೆ. ಬ್ಯಾಕ್ ಅಂದರೆ ಬೆನ್ನು. ಇನ್ನು ನೌ ಲೆಟ್ಸ್ ಮೂವ್ ಇನ್ ಟು ದ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, ಪಕ್ಷಿಗಳಾದ ಮೇಲೆ ಈಗ ಪಾರ್ಟ್ಸ್ ಆಫ್ ದ ಬಾಡಿ, ಅದರಲ್ಲಿ ಸ್ವಲ್ಪ ವಿಶೇಷವಾಗಿರೋದು. ಒಂದು ಬ್ಯಾಕ್ ಅಂದರೆ ಹಿಂದೆ ಅಂತೂ ಆಗುತ್ತೆ, ಗೋ ಬ್ಯಾಕ್ ಹಿಂದೆ ಹೋಗು. ಆದರೆ ಇನ್ನೊಂದು ಬ್ಯಾಕ್ ಮಾನವನ ಅಂಗಗಳಿಗೆ ಬಂದಾಗ ಮೈ ಡಿಯರ್ ಫ್ರೆಂಡ್ಸ್ ಬೆನ್ನು ಅಂತ ಆಗುತ್ತೆ. ಬೋನ್ ಮೂಳೆ ಅಂದರೆ ವೈದ್ಯಕೀಯ ಸಂಬಂಧಿತವಾಗಿ ಟ್ರಾನ್ಸ್ಲೇಷನ್ ಭಾಷಾಂತರ ಕೊಟ್ಟರೆ ಇವು ನಮಗೆ ಹೆಲ್ಪ್ ಆಗ್ಬೋದು. ಚೀಕ್ ಅಂದರೆ ಕೆನ್ನೆ ಅಥವಾ ಗಲ್ಲ. ಚೆಸ್ಟ್ ಅಂದರೆ ಎದೆ. ಚಿನ್ ಅಂದರೆ ಗದ್ದ. ಇಯರ್ ಎಲ್ಲರಿಗೂ ಗೊತ್ತಿರುವಂಥದ್ದು, ಕಿವಿ. ಐ ಕಣ್ಣು, ಆದರೆ ಐ ಬ್ರೋ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಹುಬ್ಬು. ಐ ಲ್ಯಾಶ್ ಅಂದರೆ ಕಣ್ಣು ರೆಪ್ಪೆ. ಫೇಸ್ ನೋಡಿ, ಇದು ಮುಖನೂ ಆಗುತ್ತೆ, ಇದಕ್ಕೆ ಇನ್ನೊಂದು ಅರ್ಥ ಕ್ರಿಯಾಪದದಲ್ಲಿ ಎದುರಿಸುವಂತೂ ಆಗುತ್ತೆ. ಹೀ ಫೇಸ್ಡ್ ಅಡ್ವರ್ಸಿಟೀಸ್ ಇನ್ ಹಿಸ್ ಲೈಫ್, ಅವರು ತನ್ನ ಜೀವನದಲ್ಲಿ ಓಕೆ ಪ್ರತಿಕೂಲಗಳನ್ನು ಎದುರಿಸಿದರು. ಅಲ್ಲಿ ಫೇಸ್ ಇಂಥವಕ್ಕೆ ನಾ ಹಿಂದಿನ ಕ್ಲಾಸಲ್ಲಿ ಹೇಳಿದಿರಿ, ಇನ್ನೊಮ್ಮೆ ನೆನಪು ಮಾಡ್ಕೊಡ್ತೀನಿ. ಹೋಮೋನಿಮ್ ಅಂತ ಹೇಳ್ತೀವಿ, ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ. ಮತ್ತು ಈ ಥರದ ಪದಗಳನ್ನು ಸ್ನೇಹಿತರೆ ಐ ಎ ಎಸ್ ಮೀನ್ಸ್ ಮತ್ತು ಕೆ ಎ ಎಸ್ ಮೀನ್ಸ್ ಎಕ್ಸಾಮ್ನಲ್ಲಿ ವಾಕ್ಯ ರಚನೆಗೆ ಕೊಡ್ತಾರೆ. ಹೇಳ್ತಾರೆ ಫೇಸ್ ಈ ಪದವನ್ನು ವಾಕ್ಯದಲ್ಲಿ ರಚಿಸಿ. ಒಂದು ವಾಕ್ಯದಲ್ಲಿ ಅದು ಕ್ರಿಯಾಪದಂತೆ ಇರಬೇಕು, ಇನ್ನೊಂದು ವಾಕ್ಯದಲ್ಲಿ ಅದು ನಾಮಪದಂತೆ ಇರಬೇಕು ಅಂತ. ಸೊ ಆವಾಗ ನಮಗೆ ಇದರ ಉಪಯೋಗ ಆಗುತ್ತೆ. ಒಂದು ಫೇಸ್ ಅಂದರೆ ಎದುರಿಸು, ಇನ್ನೊಂದು ಫೇಸ್ ಅಂದರೆ ಮುಖ. ಅದಾದಮೇಲೆ ಫಿಂಗರ್ ಬೆರಳು, ಫುಟ್
ಪಾದ ಇದರ ಬಹುವಚನ ಫೀಟ್ ಆಗತ್ತೆ. ಫೋರ್ ಫಿಂಗರ್ ತೋರು ಬೆರಳು, ಲಿಟ್ಲ್ ಫಿಂಗರ್ ಕಿರು ಬೆರಳು, ಮಿಡಲ್ ಫಿಂಗರ್ ಮಧ್ಯದ ಬೆರಳು, ರಿಂಗ್ ಫಿಂಗರ್ ಉಂಗುರು ಬೆರಳು ಅಥವಾ ಅನಾಮಿಕ ಅಂತಲೂ ಹೇಳ್ತೀವಿ, ಥಂಬ್ ಫಿಂಗರ್ ಹೆಬ್ಬಟ್ಟು. ಓಕೆ, ಅದಾದಮೇಲೆ ಫೋರ್ ಹೆಡ್ ಇದು ಹಣೆ ಅಂತ ಹೇಳ್ತೀವಿ, ಹೇರ್ ಕೂದಲು, ಹ್ಯಾಂಡ್ ಕೈ, ಹೆಡ್ ಅಗೇನ್ ತಲೆ. ಈ ಹೆಡ್ಗೆ ಮತ್ತೆ ಇನ್ನೊಂದು ಅರ್ಥ, ಹೀಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅಲ್ಲಿ ಮುಖ್ಯಸ್ಥ ಅಂತ ಆಗುತ್ತೆ. ಓಕೆ, ಇದನ್ನು ಯಾವಾಗಲೂ ತಿಳ್ಕೊಂಬಿಡಿ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಸಾಂದರ್ಭಿಕವಾಗಿ ಯೂಸ್ ಮಾಡಬೇಕು ಸ್ನೇಹಿತರೆ. ಆ ಪ್ರಾವೀಣ್ಯತೆ ಸಕಾರಾತ್ಮಕ ಮನೋಭಾವದಿಂದ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದಾಗ ಬರುತ್ತೆ. ನಾ ಇವತ್ತು ಒಂದು 50 ಉದಾಹರಣೆ ಕೊಟ್ಟೆ, ಅದರಲ್ಲಿ 20-30 ನೆನಪು ಉಳಿಯುತ್ತೆ. ಅದ್ರ ಬಗ್ಗೆನೂ ಸಕಾರಾತ್ಮಕವಾಗಿ ಸ್ಪಂದಿಸೋಣ, ವಿಚಾರ ಮಾಡೋಣ. ನಾ ಓದ್ತೀನಿ, ಓದೋದನ್ನ ನೆನಪಿಟ್ಕೋತೀನಿ, ಪರೀಕ್ಷೆಯಲ್ಲಿ ನೆನಪು ಬರುತ್ತೆ ಬರುತ್ತೆ ನೆನಪು ಬರುತ್ತೆ ಅಂತಲೇ ಅನ್ಕೋತ ಹೋಗಿ ಹೊರತು ನೆನಪಾಗದೆ ಹೋದರೆ ಅವನ್ನ ಮರೆತರೆ ಅಂತ ನೆಗೆಟಿವ್ ಅನ್ಕೋ. ಪ್ರಾಮಾಣಿಕ ಪ್ರಯತ್ನ ಪಡಿ, ಪಡೋಣ. ಓಕೆ, ಮುಂದಿನದು ಸಕ್ಸಸ್ ಬಂದೇ ಬರುತ್ತೆ. ಲೆಗ್ ಅಂದರೆ ಕಾಲು, ಲಿಪ್ಸ್ ಅಂದರೆ ತುಟಿಗಳು, ಮೌತ್ ಅಂದರೆ ಬಾಯಿ, ನೆಕ್ ಅಂದರೆ ಕತ್ತು, ನರ್ವ್ ಅಂದರೆ ನರ, ನೋಸ್ ಅಂದರೆ ಕಣ್ಣು, ಅದಾದಮೇಲೆ ಪಾಮ್ ಅಂದರೆ ಅಂಗೈ, ಸ್ಕಿನ್ ಅಂದರೆ ಚರ್ಮ, ಇವೆಲ್ಲ ಕೆಲವೊಂದು ನಿಮಗೆ ಗೊತ್ತಿರೋದು ಅಂದ್ಕೊಂಡಿದ್ದೀನಿ. ಸ್ಟಮಕ್ ಅಂದರೆ ಹೊಟ್ಟೆ, ಟೀತ್ ಅಂದರೆ ಹಲ್ಲುಗಳು, ಅದರ ಏಕವಚನ ಟೂತ್ ಆಗುತ್ತೆ. ಥಾಯ್ ಅಂದರೆ ತೊಡೆ, ಥ್ರೋಟ್ ಅಂದರೆ ಗಂಟಲು, ಟಂಗ್ ಅಂದರೆ ನಾಲಿಗೆ, ಎಲ್ಬೋ ಅಂದರೆ ಮೊಣಕೈ ಅಥವಾ ಮುಂಗಾಲು, ನೀ ನೋಡಿ ಇಲ್ಲಿ ಕೆ ಸೈಲೆಂಟ್ ಉಳಿಯುತ್ತೆ, ಕೆದ ಉಚ್ಚಾರ ಆಗೋದಿಲ್ಲ. ನೀ ಅಂದರೆ ಮಂಡಿ ಅಥವಾ ಸೊಂಟ ಅಂತ ಹೇಳ್ಬೋದು. ಐ ಬಾಲ್ ಕಣ್ಣುಗುಡ್ಡೆ, ಹಾರ್ಟ್ ಹೃದಯ, ಗಾಲ್ ಬ್ಲ್ಯಾಡರ್ ಪಿತ್ತಕೋಶ, ಲಂಗ್ ಶ್ವಾಸಕೋಶ, ಬ್ಲಡ್ ವೆಸಲ್ಸ್ ರಕ್ತನಾಡಿಗಳು. ಓಕೆ, ಸೊ ಈ ಕೊನೆಯ ಮೂರು ಪದಗಳು ನಾವೊಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ. ಸ್ಲೀಪ್ ನಿದ್ದೆಯ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದರು, 15-20 ಪದಗಳ ವಾಕ್ಯ. ಅದರಲ್ಲಿ ಆ ಸ್ಲೀಪ್ ಯಾವಕ್ಕೆ ಇಂಪಾರ್ಟೆಂಟ್ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಈ ಪದಗಳನ್ನ ಯೂಸ್ ಮಾಡಿದರು. ಹೀಗಾಗಿ ನಾನು ಯಾವಾಗ ಯಾವಾಗ ಟ್ರಾನ್ಸ್ಲೇಷನ್ ಪ್ರತಿದಿನ ಮಾಡ್ತಾ ಇರ್ತೀನಿ, ಅವಾಗ ನನ್ನ ವಿದ್ಯಾರ್ಥಿಗಳಿಗೆ ಉಪಯೋಗ ಅನಿಸುವ, ಇಂಪಾರ್ಟೆಂಟ್ ಅನಿಸುವ ಏನು ಒಂದು ಊಹೆ ಬರುತ್ತೆ ಅದನ್ನು ನಿಮಗೆ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇವೇ ಬರುತ್ತೆ ಅಂತ ಖಾತ್ರಿಯಾಗಿ ಹೇಳೋದಿಲ್ಲ, ಬಟ್ ನಾವೆಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಸೊ ದಿಸ್ ಈಸ್ ಅ ಒನ್ ಸೆಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತು ಕೆಲವೊಂದು ಪದ ಸಂಪತ್ತನ್ನು ತೊಗೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್, ಮೇ ಗಾಡ್ ಅಂಡ್ ಗುರುಸ್ ಬ್ಲೆಸ್ ಯು ಆಲ್. Please subscribe to our channel and press the bell button for latest educational videos.